ಈ ದೇಶಕ್ಕೆ ಬಹಳ ಲೇಟ್ ಆಗಿ ಬುದ್ಧಿ ಬಂತು. ಆಮೇಲೆ ಆಮೇಲೆ ಈಗ ಮೆಲ್ಲಕ್ಕೆ ಒಂದೊಂದೇ ಇಲ್ಲ ಅಂಬೇಡ್ಕರ್ ಅವ್ರು ಹೇಳಿದ ಕರೆ ಅಂತ ಹೇಳಿ ಗೊತ್ತಾಗಿ ಇವತ್ತು ಒಂದೊಂದೇ ಅಧಿಕಾರವನ್ನು ಮತ್ತೆ ಹೆಣ್ಮಕ್ಳಿಗೆ ಕೊಡುವಂತ ಕೆಲಸವನ್ನು ಮಾಡುವಂತ ಬಂದ್ರು. ಅಂದ್ರೆ ಇಂಥ ಎಷ್ಟು ನಿಮ್ಗೆ ಅಂಬೇಡ್ಕರ್ ಅವರಿಗೆ ಕಣ್ಣೀರ್ ಹಾಕಿರುವಂತಹ ಘಟನೆಗಳು ಬಹಳಷ್ಟು ಇದಾವೆ. ಈ ಚೌಡಾರ್ಕೆರೆ ಪ್ರಸಂಗ ಅಂತ ನಿಮಗೆ ಗೊತ್ತದೆ, ಚೌಡಾರ್ಕೆರೆ ಪ್ರಸಂಗ ಅಂತ ಹೇಳಿ ಬರ್ತದೆ. ಆ ಚೌಡಾರ್ಕೆರೆ ಒಳಗಡೆಗೆ ಅಂಬೇಡ್ಕರ್ ಅವರು ಒಂದು ಹಿಂಗೆ ದಲಿತರ ಪರವಾದ ಅವರು ಹೋರಾಟ ಅಂತ ಮಾಡೋ ಸಂದರ್ಭದಲ್ಲಿ, ನೋಡಪ್ಪ ನಾಯಿ ನರಿಗೆ ಅಧಿಕಾರ ಐತಿ, ನಾಯಿ ಈಗ ಊರ್ ಮುಂದಿನ ಕೆರೆ ಒಳಗೆ ಅದು ನೀರಡಿಕೆ ಆಗಿರೋ ನಾರಿ ಘಟ ಘಟ ಹೋಗಿ ಕೆರೆ ದಂಡೆಗೆ ನಿಂತ್ಕೊಂಡು ನಾಲಿ ಹೆಚ್ಚಿ ನೀರು ಕುಡಿದು ಬಂದ್ಬಿಡ್ತಿತ್ತು. ನಾಯಿ ನಾಯಿ ನಾಯಿಗೆ ಕೆರೆ ಊರ್ ಕೆರೆ ನೀರು ಕುಡಿಯೋ ಅಧಿಕಾರ ಐತಿ. ಆದರೆ ಊರಾಗಿರ್ತಕ್ಕಂಥ ಹೊರಗೆ ಇರಲಿ, ಹೊರಗೆ ಇಟ್ಟಿರಿ ನೀವು, ನಿಮಗೆ ಊರ ಹೊರಗೆ ಇಟ್ಟಿರಿ ಅಂತೂ ಹೆಂಗೆ ಬದುಕಕತ್ತೀವಿ. ಆದರೆ ಊರು ಕೆರೆ ನೀರು ಕುಡಿಯೋಕ್ಕೂ ಕೂಡ ನಿಮಗೆ ಮುಟ್ಟಕ್ಕೆ ಅಧಿಕಾರ ಇಲ್ಲಲ್ಲ, ನೀವು ಮ್ಯಾಲೆ ಎತ್ತಿ ಸುರುಬೇಕು, ನಾವು ಕೆಳಗೆ ಅದು ಬೇಕು ಕೆಳಗೆ ಒಡ್ಡಿ ಬಕ್ಷಿ ಒಡ್ಡಿ ನೀರು ಕುಡಿಬೇಕು, ನೀರು ಮುಟ್ಟಬೇಡ್ರಿ ನಾವು ಕೊಡೋದಂತ ನೀವು ಮುಟ್ಟಬೇಡ್ರಿ ಅಂತ ಹೇಳ್ತೀರಿ. ಹೆಂಗಿದು ಇಡೀ ದೇಶದ ಪರಿಸ್ಥಿತಿ ಹಿಂಗಾಯಿತು, ಹಿಂಗಾಯ್ತಲ್ಲ ಈಗಲೂ ಹಂಗಾಯ್ತಿ, ಈಗಲೂ ಹಂಗಾಯ್ತಿ. ಏನು ಸ್ವಲ್ಪ ಸುಧಾರಿಸೈತಿ ಇದು ಮ್ಯಾಲ್ಮೇಲೆ ಮ್ಯಾಲ್ಮೇಲೆ ಬಣ್ಣ ಸ್ವಲ್ಪ ಸುಧಾರಿಸೈತಿ ಅಂದ್ರೆ ಮ್ಯಾಲ್ ಬಣ್ಣ ಐತಿ, ಮತ್ತೆ ಒಳಗಿನ್ನು ಅಂಕೋಡೆ ಹಾಕೊಂಡೆ. ಅಂಬೇಡ್ಕರ್ ಅವರು ಅವಾಗ ಏನ್ ಮಾಡಿದ್ರು, ಚೌಡಾರ್ ಕೆರೆ ಅನ್ನುವಂತ ಒಂದು ದೊಡ್ಡ ಕೆರೆ, ದೊಡ್ಡ ಕೆರೆ ಅಂದ್ರೆ ಅದು ಒಂದ ಕೆರೆ ನೀರು ಬೇಕಂತಲ್ಲ, ಇಡೀ ದೇಶಕ್ಕೊಂದು ಸಂದೇಶ ಹೋಗ್ಲಿ ಅಂತ ಹೇಳಿ ಅವ್ರೇನ್ ಮಾಡಿದ್ರು, ಇಲ್ಲ ನಿಮಗಷ್ಟೇ ಅಲ್ಲ ಇದು ನೀರು ಅನ್ನುವಂಥದ್ದು ಮಳೆದೇವ ಕೊಡುವಂಥದ್ದು, ನಿಸರ್ಗ ಕೊಡ್ತದೆ ನೀರು, ಭೂಮಿ ಹಿಡಿದಿಟ್ಕೊಳ್ತದೆ, ಎಲ್ಲ ಮನುಷ್ಯರಿಗೂ ಕೂಡ ಕುಡಿಯುವ ಹಕ್ಕಿ ಇದೆ, ಇದು ಸಮಾನರು, ನಿಸರ್ಗದ ಶಕ್ತಿ ಮೇಲೆ ನೀರು ಕುಡಿಯೋದಕ್ಕೆ ಎಲ್ಲರೂ ಸಮಾನರು ಅಂತ ಹೇಳೋದಕ್ಕಾಗಿ ಚೌಡಾರ್ ಕೆರೆ ಒಳಗಡೆಗೆ ದಲಿತರು ದೊಡ್ಡ ಮೆರವಣಿಗೆ ಮಾಡ್ಕೊಂಡು, ದಲಿತರು ದೊಡ್ಡ ಮೆರವಣಿಗೆ ಮಾಡ್ಕೊಂಡು ನೀರು ಬೊಗ್ಸಿ ಹಿಂಗೆ ಹಿಡಿದು ನೀರು ಕುಡಿಯೋ ಚಳುವಳಿ. ದೊಡ್ಡ ಸ್ಟ್ರೈಕ್ ಏನಪ್ಪ ಇದು, ಯಾವ ಸ್ಟ್ರೈಕ್ ಇದು, ಯಾವ ಬಸ್ಸಿಗೆ ಬೆಂಕಿ ಹಚ್ಚಿಲ್ಲ ಕಲ್ಲು ಹೊಡೆದಿಲ್ಲ, ನೀರು ಕುಡಿಯೋ ಚಳುವಳಿ ಮಾಡೋಕ್ಕೆ ಹೋದ್ರೆ ಅಂಬೇಡ್ಕರ್ ಅವರು. ನಿಮ್ಗೆ ಹೇಳ್ತೀನಿ ಇತಿಹಾಸ ಪುಟದಲ್ಲಿ ನಿಮಗೆ ಗೊತ್ತಿಲ್ಲ, ಇದನ್ನು ಬರೆದಿಲ್ಲ ಭಾಳಷ್ಟು ಜನ, ಇದು ಇದರ ವಿವರಗಳು ಭಾಳ ಮುಚ್ಚುಗಿದವು, ಆದರೆ ಎಲ್ಲ ಬೈಲಿ ಬರ್ತದವು. ಸತ್ಯ ಏನು ಅಂತಂದರೆ ಅವತ್ತು ಬಾಬಾ ಸಾಹೇಬ್ರ ಹೆಣ ಹಾಕಬೇಕು ಅವತ್ತೇ ಅಂತೇಳಿ ಹುನ್ನಾರ ನಡೆದಿತ್ತು. ಬಾಬಾ ಸಾಹೇಬ್ರ ಮೇಲೆ ಹಲ್ಲೆ ಕೂಡ ಆಯಿತು, ಮೈ ಮುಟ್ಟಿದ್ರು ಎಳೆದಾಡಿದ್ರು ಚೌಡಾರ್ ಕೆರೆ ನೀರು ಕುಡಿಯುವಂಥ ಸಂದರ್ಭದಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿಂದೆ ಬಂದಿರತಕ್ಕಂಥ ಸಾವಿರಾರು ಜನರ ಪೈಕಿ ದೊಡ್ಡ ಗದ್ದಲ ಆಯಿತು, ಕಂಡವರು ಹಿಡ್ಕೊಂಡು ಬಡಿದ್ರು, 50ಕ್ಕಿಂತ ಹೆಚ್ಚು ಜನ ಆಸ್ಪತ್ರೆ ಅಡ್ಮಿಟ್ ಆದರು. ಬಾಬಾ ಸಾಹೇಬರ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಬೇಕಂತ ಪ್ರಶ್ನೆ ಬಂದಾಗ ಅವತ್ತಿರ ಅಲ್ಲಿದ್ದಕ್ಕಂಥ ಒಬ್ಬ ಎಸ್ ಪಿ ಅವರಿಗೆ ಸೆಕ್ಯೂರಿಟಿಯನ್ನು ಕೊಟ್ಟು, ಅಂಬೇಡ್ಕರ್ ಅವರಿಗೆ ಎಸ್ ಪಿ ಡೈರೆಕ್ಟ್ ಮಿನಿಸ್ಟರ್ ಸ್ಟ್ರೇಟ್ ಸೆಕ್ಯೂರಿಟಿಯನ್ನು ಕೊಟ್ಟು ಅವರಿಗೆ ಸೆಕ್ಯೂರಿಟಿಯಿಂದ ಎಸ್ಕೇಪ್ ಮಾಡ್ಕೊಂಡು ಬಂದು ಅವರಿಗೆ ಬಚಾವ್ ಮಾಡಿಕೊಂಡ್ರು. ಮತ್ತು ನಿಮ್ಗೆ ಹೇಳ್ತೀನಿ ಇದು ಇತಿಹಾಸದ ಚರಿತ್ರೆ, ಮತ್ತು ಹೇಳ್ತೀನಿ ಅವತ್ತು ಈ ಕೇಸು ಕೋರ್ಟಿಗೆ ಹೋಯಿತು, ಆಮೇಲೆ ಬ್ರಿಟಿಷ್ ಕೋರ್ಟಿಗೆ ಹೋಯಿತು. ಕೋರ್ಟಿಗೆ ಹೋದಾಗ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕುಡಿಯ ನೀರಿಗೆ ತಾವೇ ಮುಂದೆ ಜನರನ್ನು ಕರ್ಕೊಂಡು ಹೋಗಿದ್ದು ತಪ್ಪು ಅಂತ ಹೇಳಿ, ದಲಿತರಿಗೆ ಕುಡಿಯ ನೀರು ಬಲವಂತದಿಂದ ಅವರೇ ಹೋಗಿ ತಗೋಬಾರದು ಅವರು ಕೇಳಿದ್ದು ತಪ್ಪು ಅಂತ ಹೇಳಿ ಕೋರ್ಟಿನೊಳಗೆ ಇವ್ರ ವಿರುದ್ಧ ವಾದಿಸಿದವ್ರು ಯಾರು ಗೊತ್ತಾ, 15-20 ವರ್ಷ ಕೇಸ್ ನಡೀತದೆ, 15 ವರ್ಷಕ್ಕಿಂತ ಮೇಲೆ ಕೇಸ್ ನಡೀತು. ಆ ಕೇಸನ್ನು ನಡೆಸಿದವರು, ವಿಚಿತ್ರ ಹೇಳ್ತೀನಿ ನಾನು, ಇವತ್ತು ಭಾರತ್ ಮಾತಾ ಕಿ ಜೈ ಅನ್ನುವಂಥ ಮಂದಿ ಅದರಲ್ಲ, ಹಿಂದೂ ಮಹಾಸಭಾ ಅಂತ ಹೇಳ್ತಾರೆ, ದಾಖಲೆಗಳಿದೆ ಅದಕ್ಕೆ ನಾನು ಹೇಳಕತ್ತೀನಿ. ಹಿಂದೂ ಮಹಾಸಭಾದ ಜನ ಅಂಬೇಡ್ಕರ್ ಅವರು ಕುಡಿಯೋ ಕೆರೆ ನೀರಿಗೆ ಹೋಗಿ ಮುಟ್ಟಿದ್ದು ತಪ್ಪು, ಇವರು ಶಾಂತಿ ಭಂಗ ಮಾಡಿದ್ದಾರೆ ಅಂತ ನೋಡಿ ಎಷ್ಟು ಮಜೆ, ಅವ್ರು ಹೊಡೆದಿದ್ದು ಆದ್ರೆ ಶಾಂತಿ ಭಂಗ ಮಾಡಿದ್ದು ಅಂಬೇಡ್ಕರ್ ಅವರು ಮಾಡಿದ್ದಾರೆ ಅಂತ ಹೇಳಿ ಕೋರ್ಟ್ ಮೇಲೆ ವಾದಿಸಿದ್ರು. ಹೆಂಗೆ ಶಾಂತಿ ಭಂಗ ಆಯಿತು ಅಂತ ಇವತ್ತಿಗೂ ಹಿಂಗೆ ಹೇಳ್ತಾರೆ, ಇವತ್ತಿಗೂ ನಮ್ಮ ಕೆರೆ ಊರೊಳಗಡೆ ಎಂತ ವಾತಾವರಣ ಗೊತ್ತಿಲ್ಲ, ಹೊಂದ್ಕೊಂಡು ಹೋಗ್ಬೇಕಮ್ಮ ನೀನು, ಹೊಂದ್ಕೊಂಡು ಹೋಗ್ಲಿದ್ರೆ ಗದ್ಲಾಕೋ ಅಂತಾರೆ, ಹೌದಲ್ರಿ ಯಾರಿಗಾರ ನೋಡ್ರಿ, ಹೊಂದ್ಕೊಂಡು ಹೋಗ್ಬೇಕಮ್ಮ ನೀನು, ನಾವು ಚಾದ ಅಂಗಡಿ ಹೋಗಿ ನಮಗೂ ಅದಾ ಹೊಡೆದಾಗ ಚಾ ಕುಡ್ತೀನಿ ಅಂತಂದ್ರೆ ಮತ್ತೆ ನಿನ್ನ ಕಾಲು ಕೆರೆದ ಜಗಳ ಮಾಡ್ದಂಗಲ್ಲೇನಪ್ಪ ಅಂತಾರೆ, ಎಷ್ಟು ಚಲೋ ಐತೆ ನೋಡ್ರಿ ಮತ್ತೆ, ಅಲ್ಲ ನೀನು ಕಾಲು ಕೆರೆದ ಜಗಳ ಮಾಡ್ದಂಗಲ್ಲೇನಪ್ಪ, ಇಲ್ಲಪ್ಪ ಎಲ್ಲರೂ ಹೆಂಗೆ ಕುಂದಿರ್ತಾರೆ ಹಂಗೆ ನಾನು ಕುಂದಿರ್ತೀನಿ, ಕೊಡೋ ಚಾ ಲೋಟದಾಗ ನನಗೆ ಕೊಡಪ್ಪ ಚ ಅಂತಂದ್ರೆ ಊರ ಪದ್ಧತಿ ಅನ್ನೋದಿರ್ತಾವಪ್ಪ, ಗೌರವ ಅನ್ನೋದಿರ್ತದಪ್ಪ, ನಿನ್ನ ಗೌಡರು ಒಂದ ನೀನು ಒಂದ, ಏನು ಕುಲ ಜಾತಿ ಏನು ಇಲ್ಲ ಇಲ್ಲಿ ಬಿಡಪ್ಪ, ಹಿಂಗೆ ಊರು ಶಾಂತಿ ಹಾಳು ಮಾಡಬಾರ್ದಮ್ಮ, ಇದು ಒಳ್ಳೇದಲ್ಲ, ಎಷ್ಟು ಚೆನ್ನಾಗಿತ್ತು ನೋಡ್ರಿ ಇದು, ನ್ಯಾಯ ಕೇಳಿದರೆ ಸಮಾನತೆ ಕೇಳಿದರೆ ಶಾಂತಿ ಭಂಗ ಅಂತ ಈಗ ಹೆಂಗೆ ಹೇಳ್ತಾರೋ ಅವಾಗ ಕೂಡ ಹಂಗಿರಲಿ, ಹಿಂದೂ ಮಹಾಸಭಾದವರು ಇವರ ವಿರುದ್ಧ ಕೇಸ್ ನಡೆಸಿದ್ರು 15 ಇವತ್ತೇನು ಹೇಳ್ತಾರೆ, ಇದೇ ಜನ ಇದೇ ಹಿಂದೂ ಮಹಾಸಭಾದ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಹೆಮ್ಮೆಯ ಅಂಬೇಡ್ಕರ್ ಅಂತೇಳಿ ಏನೇನೋ ನಾಟಕದ ಮಾತಾಡ್ಕೊಂಡು ದಲಿತರು ಓಟ ತಗೊಳೋದಕ್ಕಾಗಿ ಅಂಬೇಡ್ಕರ್ ಫೋಟೋ ಅವರು ಹಾಕೋಣಕ್ಕೆ ಶುರು ಮಾಡ್ಯಾರ. ಈಗ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿರೋ ತನಕನೂ ಕಣ್ಣೀರು ಸುರಿಸೋದಕ್ಕೆ ಕಾರಣ ಆದರು, ಅವರಿಗೆ ದೌ ಕಾಡಿಸಿದಂಗೆ ಕಾಡಿಸಿದ್ರು, ಶನಿ ಕಾಡಿಸಿದಂಗೆ ಕಾಡಿಸಿದ್ರು, ಅವ್ರ ಕೈ ಒಳಗೆ ಇವತ್ತು ಅಂಬೇಡ್ಕರ್ ಬಾಬಾ ಸಿಕ್ಕಿದ್ದಾನೆ, ಇವತ್ತು ನಮಗಿದು ದೊಡ್ಡ ಆತಂಕ ಆಗಿದೆ.
ಇವತ್ತು ದೊಡ್ಡ ಇವತ್ತು ಆತಂಕ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 15 ವರ್ಷದೊಳಗೆ ಮದುವೆ ಆಗ್ಬಿಡ್ತದೆ ನಿಮ್ಗಿನ್ನು ಅಂತೇಳಿ. ನಾನು ಹೇಳ್ತಾ ಇರುವಂತಹ ವಿಷಯ ನಿಮ್ಮ ನೇರವಾಗಿ ನಿಮ್ಗೆ ತಲೆಗೆ ಹೋಗ್ತಾ ಇದೆ ಅಂತ ನಾನು ಅನ್ಕೊಂಡು ನಾನು ಇದೇ ಶೈಲಿ ಒಳಗಡೆ ನನ್ನ ಸ್ವಲ್ಪ ವಿಚಾರ ದೀರ್ಘ ಆದರೂ ಕೂಡ ವಿಷಯ ಸರಳ ಹೋಗಬೇಕಂತ ಒಂದ್ಸಲ ನಾನು ಮಾತಾಡ್ತೀನಿ. 15 ವಯಸ್ಸಿಗೆ ಮದುವೆ ಆಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಮಾಬಾಯಿ ಜೊತೆ. ಬಹಳ ಬಡವರು, ಬಹಳ ಬಡವರು ಅಂತಂದ್ರೆ ಇವರಪ್ಪ ಮಿಲಿಟರಿ ಒಳಗಡೆಗೆ ಒಬ್ಬ ಸುಬೇದಾರ್ ಆಗಿದ್ದ. ಸುಬೇದಾರ್ ಆಗಿದ್ರು ಕೂಡ ಆಗಿನ ಕಾಲದೊಳಗೆ ಸುಬೇದಾರ್ ಆಗಿದ್ದಂದ್ರೆ ಸಾಮಾಜಿಕ ಗೌರವ ಏನ್ ಬಹಳ ದೊಡ್ಡ ಇರ್ತಾ ಇರ್ಲಿಲ್ಲ. ಸುಬೇದಾರ್ ಅಂದ್ರೆ ಮಿಲಿಟರಿ ಒಳಗಡೆಗೆ ಒಬ್ಬ ಸಾಮಾನ್ಯ ಅಧಿಕಾರಿ, ಆದ್ರೂ ಕೂಡ ನಾಗರಿಕ ಸಮಾಜದೊಳಗಡೆಗೆ ಇವ್ರಿಗೆ ದೊಡ್ಡ ಸ್ಥಾನಮಾನ ಇರಲಿಲ್ಲ. ಕೊನೆಗೂ ಕೂಡ ಇವರಪ್ಪ ಅಂಬೇಡ್ಕರ್ ಅವರಪ್ಪ ನನ್ನ ಮಗ ಓದಿ ಬುದ್ಧಿವಂತನಾಗ್ಲಿ ಅಂತ ಹೇಳಿ ಆ ಹಳ್ಳಿ ಬಿಟ್ಟು ಇವರಿಗೆ ಪ್ಯಾಟಿ ಕರ್ಕೊಂಡು ಬಂದು ಪೂನಾ ಹತ್ರ ಒಂದು ಸ್ಲಮ್ ಒಳಗಡೆ ವಾಸವಾಗಿದ್ದ. ಪೂನಾದ ಒಂದು ಸ್ಲಮ್ ಒಳಗಡೆಗೆ ಇವರಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಪ್ಪ ಬಂದು ಒಂದು ಮನೆ ಮಾಡ್ತಾರೆ. ನನ್ನ ಮಗ ಓದಿ ಬುದ್ಧಿವಂತ ಆಗ್ಬೇಕು ಅಂತ ಹೇಳಿ ಇವರಪ್ಪ ಹುಡುಗನಿಗೆ ಮುರ ಸಂಜೆಗೆ ಉಣಿಸಿ ಮಲಗಿಸಿ ನಸುಕ್ನಾಗ 2 ಗಂಟೆಗೆ ಬಿಡ್ತಿದ್ನಂತೆ. ನಸುಕ್ನಾಗ ಅಂದ್ರೆ 4 ಗಂಟೆ 5 ಗಂಟೆ ಅಂತ ಅನ್ಕೊಂಡಿವಿ ನಾವು. ಅಂಬೇಡ್ಕರ್ ಅವರಪ್ಪ 2 ಗಂಟೆಗೆ ಬಿಡ್ತಿದ್ನಂತೆ ನನ್ನ ಮಗ ಓದ್ಲಿ ಅಂತೇಳಿ. ಅಷ್ಟು ಕಷ್ಟ ತಗೊಂಡು ಓದಿಸಿ ಮಗನಿಗೆ ಬುದ್ಧಿವಂತ ಮಾಡದ. ಮತ್ತು ಇವರೇನು ಭಾಳ ಸುಖವಾಗಿ ಬೆಳೆದಾರಲ್ಲ, ಶಾಲೆಗೆ ಹೋಗೋ ಮುಂದೆ ಅಂಬೇಡ್ಕರ್ ಅವರು ಗೋಣಿಚೀಲ ತಗೊಂಡು ಹೋಗ್ತಿದ್ರು. ಗೋಣಿಚೀಲ ಯಾಕಂದ್ರೆ ನೆಲ ಮೇಲೆ ಕುಂದ್ರಂಗಿಲ್ಲ, ಕುಂತ್ರೆ ನೆಲ ಮೈಲಿಗೆ ಆಕೈತೆ. ಅದಕ್ಕೆ ಮಗನ ನೀನು ಗೋಣಿಚೀಲ ಮೇಲೆ ಕುಂದ್ರೆ ನೀನು ಗೋಣಿಚೀಲ ನೀನು ವೈ ಅಂತ. ಮತ್ತು ಕುಡಿಯ ನೀರು ಗಿಡ ನೀರೆಲ್ಲ ಕೇಳಂಗಿಲ್ಲ, ಕುಡಿಯ ನೀರು ಗಿಡ ಕೇಳಂಗಿಲ್ಲ. ಬಹಳ ಸುಮಾರು ಮಾಡ್ಯಾರ ಶಾಲೆ ಒಳಗೆಲ್ಲ. ಆ ಮಾತು ಬೇರೆ, ಅದ್ರ ತ್ರಾಸ ತಗೊಂಡು ಓದಿದ. ಭಾಳ ಬುದ್ಧಿವಂತಿದ್ದ, ಭಾಳ ಬುದ್ಧಿವಂತ ಇಟ್ಕೊಂಡು ಓದಿ ಡಿಗ್ರಿ ಮಾಡ್ಬೇಕಂತೇಳಿ ಮುಂಬೈಗೆ ಬಂದರು. ಮುಂಬೈಗೆ ಬಂದಾಗ ಹೇಳ್ತೀನಿ, ಭಾಳ ಬುದ್ಧಿವಂತ ಇದ್ದದ್ದಕ್ಕೆ ಇವ್ರಿಗೆ ಸ್ಕಾಲರ್ಶಿಪ್ ಸಿಕ್ತು. ಆಗಿನ ಕಾಲದಾಗ ರಾಜರ ಮಹಾರಾಜರ ಸ್ಕಾಲರ್ಶಿಪ್ ಸಿಕ್ತು. ಆ ಸ್ಕಾಲರ್ಶಿಪ್ ಸಿಕ್ಕಿದ್ದಕ್ಕೆ ಗಾಯಕ್ವಾಡ್ರು ಸ್ಕಾಲರ್ಶಿಪ್ ಸಿಕ್ಕಿದ್ದಕ್ಕೆ ಇವರು ಕಾಲೇಜಿಗೆ ಹೋದರು. ಇವ್ರಿಗೆ ಭಾಳ ಇಂಟ್ರೆಸ್ಟ್ ಏನಿತ್ತು ಗೊತ್ತೇನ್ರಿ, ಸಂಸ್ಕೃತ ಕಲಿಬೇಕು ನಾನು ಅಂತ, ಸಂಸ್ಕೃತ ಭಾಷೆ ಕಲಿಬೇಕು ಅಂತ ಇಷ್ಟ ಇರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಇಲ್ಲ, ರಾಮಾಯಣ ಮಹಾಭಾರತ ಎಲ್ಲ ಒರಿಜಿನಲ್ ಅದ್ರಾಗ ಬರ್ದಾರ, ನಾನು ಅದನ್ನು ಓದಬೇಕು, ವೇದಗಳನ್ನು ಓದಬೇಕು, ಉಪನಿಷತ್ತು ಓದಬೇಕು, ನಾನು ತಿಳ್ಕೊಬೇಕು ಭಾರತ ದೇಶದ ಸಂಸ್ಕೃತಿ ಅಂತ ಹೇಳಿ ಸಂಸ್ಕೃತ ಕಲಿಬೇಕು ಅಂತ ಆಸಕ್ತಿ ಇರ್ತದೆ. ನಿಮ್ಗೆ ಹೇಳ್ತೀನಿ, ಅಷ್ಟು ಬುದ್ಧಿವಂತ ಹುಡುಗನಿಗೆ ಕಾಲೇಜಿನೊಳಗೆ, ಕಾಲೇಜ್ ಅಂದ್ರೆ ಎಲ್ಲರಿಗೂ ಸಮಾನ ಇರ್ಬೇಕಲ್ಲ, ಬ್ರಿಟಿಷ್ ಗೌರ್ಮೆಂಟ್ನೊಳಗೂ ಸಮಾನತೆ ಇತ್ತು. ಆದರೆ ಒಳಗಿರುವ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾರಿರ್ತಾರೆ? ಕಾನೂನೇನು ಬ್ರಿಟಿಷರದು, ಬ್ರಿಟಿಷರ ದೃಷ್ಟಿಯೊಳಗೆ ಎಲ್ಲರೂ ಸಮಾನರು ಇರ್ತಿದ್ರು. ಆದರೆ ಆ ಕಾನೂನು ಲಾಭ ತಗೊಂಡು ಆಫೀಸರ್ಸ್ ಆಗಿರೋರು ಯಾರಾಗಿರ್ತಿದ್ರು? ಮೇಲ್ಜಾತಿ ಜನನೇ ಆಗಿರ್ತಿದ್ರು. ಅಂಬೇಡ್ಕರ್ ಹೋದ್ರು ಅಪ್ಲಿಕೇಶನ್ ಒಳಗಡೆಗೆ ನಮಗೆ ಸಂಸ್ಕೃತ ಬೇಕು ಅಂತ ಬರೋದ್ರು. ಆದರೆ ಇವರಿಗೆ ಸಂಸ್ಕೃತ ಸಿಗಲಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿದ್ದ ಒಬ್ಬ ಬ್ರಾಹ್ಮಣ ಇತ್ತಿದ್ದ ಪ್ರೊಫೆಸರ್. ಯಾವ ಜಾತಿ ನೀನು ಅಂತ ಹೇಳ್ದ? ನಾನು ಇಂಥ ಜಾತಿ ಅವನು ಅಂತ ಹೇಳ್ದೆ. ಏಯ್ ನಡಿ, ನಿನಗೆ ಕೊಡೋದಿಲ್ಲ, ಬೇರೆ ಏನಾರ ಓದು, ನಿನಗೆ ಸಂಸ್ಕೃತ ಓದಕ್ಕೆ ಕೊಡಲ್ಲ ಅಂತಂದ. ಸಂಸ್ಕೃತ ಓದಕ್ಕೆ ಸಿಗಲಿಲ್ಲ ಅವರಿಗೆ. ಇದೇ ಹಣೆ ಬರ ಸುಮಾರು 100 ವರ್ಷ ಆದ್ಮೇಲೆ ಇವತ್ತು ಬನಾರಸ್ನ ಒಳಗಡೆಗೆ ಒಬ್ಬ ಮುಸ್ಲಿಂ ಮನುಷ್ಯನಿಗಾಗಿದೆ. ನೋಡ್ರಿ ಎಷ್ಟು ಮಜಾ ಇತ್ತು ಅಂದ್ರೆ, ಅವಾಗ ದಲಿತರಿಗಾತು, ಈಗ ಅದು ಒಬ್ಬ ಮೊನ್ನೇನು ಬನಾರಸ್ ಯೂನಿವರ್ಸಿಟಿ ಒಳಗಡೆಗೆ ಒಬ್ಬ ಮುಸ್ಲಿಂ ಪ್ರೊಫೆಸರ್ದು ಅವ ಸಂಸ್ಕೃತ ಓದೇನೆ ಪ್ರೊಫೆಸರ್ ಆಗಿ ನೌಕರಿ ತಗೊಂಡಾನೆ. ಆದ್ರೆ ಈಗ ಯಾಕಂದ್ರೆ ಅಧಿಕಾರ ಅವ್ರದೇ ಬಂದಿರೋದ್ರಿಂದ, ಇಡೀ ದೇಶ ಎಲ್ಲ ಒಂದು ಧರ್ಮದ್ದು ಅನ್ನುವಂತ ಒಂಥರ ಇದು ಯಾಕೋ ಗುಂಡು ತಲೆಗೆ ಜಾಸ್ತಿ ಹೋಗಿರೋದ್ರಿಂದ ಅವನು ಸಂಸ್ಕೃತ ಕಲ್ತರು ಪರವಾಗಿಲ್ಲಪ್ಪ, ನಾವೇನ್ ಮಾಡೋಣ, ಅವನು ಮುಸ್ಲಿಂ ಜಾತಿಗೆ ಸೇರಿದವನು, ಅವನು ಆತನ ಕೈಯಾಗಿ ನಾವು ಪಾಠ ಕಲಿಯೋದಿಲ್ಲ. ಎಂತ ಸೊಕ್ಕು ನೋಡ್ರಿ ಇದು, ಎಂತ ಸೊಕ್ಕು ನೋಡ್ರಿ. ಪ್ರೊಫೆಸರ್ ಆತ ಮೇಷ್ಟ್ರು, ದೊಡ್ಡ ಮೇಷ್ಟ್ರು, ಆದ್ರೆ ಆತ ಮುಸ್ಲಿಂ ಅದಾನ, ಆತನ ಕೈಯಾಗಿ ನಾವು ಸಂಸ್ಕೃತ ಕಲಿಯಲ್ಲ ಅಂತೇಳಿ ಹುಡುಗರು ಸ್ಟ್ರೈಕ್ ಮಾಡಿ ಕಿರುಕುಳ ಕೊಟ್ಟಿದ್ದಾರೆ. ಅದನ್ನ ಬೇರೆ ಡಿಪಾರ್ಟ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆ ಡಿಪಾರ್ಟ್ಮೆಂಟ್ ಹೋದ್ರು ಕೂಡ ಆತಗೆ ಮೇಷ್ಟ್ರ ವಿರುದ್ಧನೇ ಗಲಾಟೆ ಮಾಡಿ ಕಿರುಕುಳ ಕೊಟ್ಟಿದ್ದಕ್ಕೆ ಮೊನ್ನೆ ರೀಸೆಂಟ್ ಆಗಿ ಒಂದು 15 ದಿನದ ಹಿಂದೆ ಆ ಪ್ರೊಫೆಸರ್ ಆತ ರಾಜೀನಾಮೆ ಕೊಟ್ಟು ಮನೆಗೆ ಹೋದ. ಮೊನ್ನೆ ರಾಜೀನಾಮೆ ಕೊಟ್ಟು ಮನೆಗೆ ಹೋದ. ಇದೇ ಪರಿಸ್ಥಿತಿ ಅಂಬೇಡ್ಕರ್ ಅವರಿಗೆ 89 ವರ್ಷದ ಹಿಂದೆ ಆಗ್ತದೆ. ಸಂಸ್ಕೃತ ಇವರಿಗೆ ಓದಕ್ಕೆ ಸಿಗೋದಿಲ್ಲ. ಕೊನೆಗೆ ಇವ್ರು ಏನ್ ತಗೊಳ್ತಾರೆ ಗೊತ್ತಾ, ಇಂಗ್ಲಿಷು ಮತ್ತು ಪರ್ಷಿಯನ್ ಭಾಷೆಗಳನ್ನು ತೆಗೆದುಕೊಂಡು ಓದಿ ಭಾಳ ಬುದ್ಧಿವಂತರಾಗ್ತಾರೆ. ಯಾಕೆ ಇವರಿಗೆ ಸಂಸ್ಕೃತ ಕೊಡಲಿಲ್ಲ? ದಲಿತರು ಸಂಸ್ಕೃತ ಓದಬಾರ್ದು ಅಂತ. ಇದು ಯಾರು ಹೇಳಿದರು? ಇದು ಆ ಧರ್ಮ ಹೇಳಿತ್ತದು. ಆ ಧರ್ಮ ಯಾವ ಧರ್ಮ ಅದು ಹೇಳಿತ್ತದು? ಇಲ್ಲ, ದಲಿತರು ಸಂಸ್ಕೃತ ಓದಬಾರ್ದು ಅಂತೇಳಿ ಕೊನೆಗೆ ಇವರು ಇಂಗ್ಲೀಷ್ನಾಗ ಓದಿ ಸಾಧನೆ ಮಾಡಿದ್ರೆ. ಆ ಮತ್ತೆ ಆಯ್ತು ಬಿಡ್ರಿ, ಹುಡುಗನಿಗೆ ವಯಸ್ಸಾತು. ಇವರಪ್ಪ ನಾನು ಕತ್ತಿ ಹೇಳ್ದಂಗೆ ಹೇಳಕತ್ತೀನಿ, ಯಾಕೆ ಹೇಳಕತ್ತೀನಿ ಅಂತಂದ್ರೆ ತಲೆಗೆ ಹೋಗ್ಲಿ ಅಂತ. ಭಾಷಣ ಮಾಡೋದು ದೊಡ್ಡ ಭಾಷಣ ಮಾಡಿಬಿಟ್ರೆ ಅದು ಸುಮ್ಮನೆ ಗಾಳಿಗೆ ಹೋಗ್ಬಿಡ್ತಿತ್ತು. 15 ವಯಸ್ಸಿಗೆ ಇವರಪ್ಪ ಯೋಚನೆ ಮಾಡಿದ ಅಂಬೇಡ್ಕರ್ ಅವರಿಗೆ ಮದುವೆ ಮಾಡಬೇಕು ಅಂತ. 15 ವಯಸ್ಸಿನಾಗ ಇವ್ರಿಗೆ ಮದುವೆ ಆಗಿತ್ತು.
ಪೂನಾದೊಳಗೆ ಇವರಿಗೆ ಎಲ್ಲಿ ಮದುವೆ ಮಾಡ್ಬೇಕಂತ ಪ್ರಶ್ನೆ ಬಂತು. ಕೆಳಜಾತಿಯವರು ಸ್ಲಂದಾಗಿರ್ತಕ್ಕಂಥವ್ರು ಈ ಥರ ಮಂದಿ ಎಲ್ಲಿ ಮಾಡಬೇಕು? ಕಲ್ಯಾಣ ಮಂಟಪ ಕೊಡ್ತಾರೆ ನೇರ. ಯುವತಿಗೂ ದಲಿತರಿಗೂ ಹೋಗಿರಪ್ಪ ಕಲ್ಯಾಣ ಮಂಟಪ ಸಿಗ್ತಾವ ಸುಲಭವಾಗಿ? ಇಲ್ಲ, ಅಂತ ಪರಿಸ್ಥಿತಿ ಇಲ್ಲ. ಆ ಕಾಲದಾಗ ಎಲ್ಲಿ ಸಿಗ್ತಾರೆ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಹಗಲೊತ್ತು ಜಾಗ ಸಿಗಲಿಲ್ಲ ಅವ್ರಿಗೆ, ರಾತ್ರಿ ಹೊತ್ತು ರಾತ್ರಿ ಎಲ್ಲರೂ ಉಂಡು ಮಕ್ಕಂಡ ಮೇಲೆ. ಈ ಊರೊಳಗೆ ದೊಡ್ಡ ಊರೊಳಗೆ ಫಿಶ್ ಮಾರ್ಕೆಟ್ ಇರ್ತಾವಲ್ಲ, ಸ್ವಲ್ಪ ದೊಡ್ಡ ದೊಡ್ಡ ಇರ್ತಾವೆ ಫಿಶ್ ಮಾರ್ಕೆಟ್. ಫಿಶ್ ಮಾರ್ಕೆಟಿನ ಹೊಲ್ಸಿನ ಜಾಗ ಇರ್ತಕ್ಕಲ್ಲ ಫಿಶ್ ಮಾರ್ಕೆಟ್, ಅತ್ತಾಗಿತ್ತ ಕಸ ಬರಲು ತಗೊಂಡು ಅತ್ತಾಗಿತ್ತ ಗಂದು ಸ್ವಚ್ಛ ಮಾಡ್ಕೊಂಡು ಇವರಪ್ಪ ನಡರಾತ್ರಿಗೆ ಯಾರಿಗೂ ಜನ ಗೊತ್ತಾಗಲಾರ್ದಂಗೆ ನಡರಾತ್ರಿಗೆ ಫಿಶ್ ಮಾರ್ಕೆಟ್ನಾಗ ಕರ್ಕೊಂಡು ಹೋಗಿ ಮದುವೆ ಮಾಡಿದ ಅಂಬೇಡ್ಕರ್. ಅಂಬೇಡ್ಕರ್ ಯಾಕಂದ್ರೆ ಕೆಳಜಾತಿಯವರು ನಮ್ಗೆ ಜಾಗ ಸಿಗಲಿಲ್ಲ. ಕತಿ ಇಲ್ಲಿಗೆ ಮುಗಿಲಿಲ್ಲ, ನಿಮ್ಗೆ ಹೇಳ್ತೀನಿ. ಮರುದಿನ ಮುಂಜಾನೆ ನಸುಕ್ನಾಗ ಮುಂಜಾನೆ ಜನರಿಗೆ ಗೊತ್ತಾಗ್ತು ಊರಾಗ ಯಾವನೋ ಮದುವೆ ಮಾಡ್ಕೊಂಡವನು ಅಂಬೇಡ್ಕರ್ ಯಾವ ಜಾತಿ ಅವನು ಇಂಥ ಜಾತಿ ಮತ್ತು ನಮ್ಮ ಫಿಶ್ ಮಾರ್ಕೆಟ್ ಅಲ್ಲ ಹೊಲ್ಸಾಕೊಟ್ಟೆ. ಯೋಚನೆ ಮಾಡಿರಲಿಲ್ಲ ಮೊದಲ ಫಿಶ್ ಮಾರ್ಕೆಟ್ ಎಷ್ಟು ಗಬ್ ನಾಡ್ತಿರ್ತೈತಿ, ಎಷ್ಟು ಗಬ್ ನಾಡ್ತಿರ್ತೈತಿ. ಈತ ಅಂಬೇಡ್ಕರು ಆ ಜಾಗದಾಗ ಮದುವೆ ಮಾಡ್ಕೊಂಡಿದ್ದಕ್ಕೆ ಫಿಶ್ ಮಾರ್ಕೆಟ್ ಹೊಲ್ಸಾಯ್ತಂತೆ. ಅದಕ್ಕಾಗಿ ಫಿಶ್ ಮಾರ್ಕೆಟ್ ಅನ್ನು ತೊಳೆದಾಕಿದ್ರು. ಕಾಲೇಜಿಗೆ ಬಂದರು ಹಿಂಗ್ ಮಾಡಿದ್ರು. ನಿಮ್ಗೆ ಭಾಳ ಇನ್ನೊಂದು ಮಜಾ ಹೇಳ್ಬೇಕು ನಿಮಗೆ, ನಾನು ಮಿಸ್ ನಾನು ಬಿಟ್ಟೆ. ಈ ಚೌಡರ ಕೆರೆ ಒಳಗಡೆಗೆ ಏನು ಸ್ಟ್ರೈಕ್ ಆಯ್ತಲ್ರಿ, ಸ್ಟ್ರೈಕ್ ಆಯ್ತಲ್ಲ, ಕೇಸ್ ಆಯ್ತು, ತನಿಖೆ ಆಯ್ತು, ಅದೆಲ್ಲ ಆಯ್ತು. ಆಮೇಲೆ ಗೆದ್ದರು ಅಂಬೇಡ್ಕರ್ಗೆ ಗೆದ್ದರು, ಅಂಬೇಡ್ಕರ್ದ ನ್ಯಾಯ ಐತೆ ಅಂತೇಳಿ. ನಿಮ್ಗೆ ಇನ್ನೊಂದು ಹೇಳ, ಈ ಮುಖ್ಯ ವಿಷಯ ನೀವು ಗಮನಿಸ್ಬೇಕಾದೇನಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಬುದ್ಧಿಮತ್ತ ಮನುಷ್ಯ ಅಷ್ಟೊತ್ತಿಗೆ ಅಂತ ಅಮೇರಿಕದಾಗ ಓದ್ ಬಂದಿದ್ದ. ಏ ಹುಡ್ರ ಅಂಬೇಡ್ಕರ್ ಅಂತ ಬಹಳ ದೊಡ್ಡ ಮನುಷ್ಯ ಅಮೇರಿಕದೊಳಗಡೆಗೆ ಪಿ ಎಚ್ ಡಿ ಮಾಡಿ ಬಂದಿದ್ದ. ಮತ್ತು ನೀವೆಲ್ಲ ಗಮನಿಸ್ರಿ, ನಿಮ್ಗೆ ಹೇಳ್ತೀನಿ, ಭಾರತ ದೇಶದ ಚರಿತ್ರೆ ಒಳಗಡೆನೆ ಪಿ ಎಚ್ ಡಿ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಮನುಷ್ಯ ಯಾರು ಅಂತಂದ್ರೆ ಅಂಬೇಡ್ಕರ್. ಫಸ್ಟ್ ಟೈಮ್ ಪಿ ಎಚ್ ಡಿ ಮಾಡಿದ್ರು. ಯಾರು ಓದ್ ಬರಹನೇ ಕಲಿಬಾರ್ದು ಅಂತೇಳಿ ಸಾಲಿ ಹೊಡಾಗ ಏ ನೀನು ಇಂಥ ಜಾತಿ ಏ ಹೊರಂಗಿಲ್ಲಲೇ ಒಳಗೆ ಬರ್ತೇನೇನು ಪಾಠ ತಗೊಂಡು ಅಂತ ನಮ್ಮ ಸಂಸ್ಕೃತಿ ಇತ್ತು. ಅಂತ ಹುಡುಗ ಇಡೀ ಬಾಯಿ ಏನು ದೊಡ್ಡ ಪಂಡಿತರು ನಾವು, ಏನು ವೇದ ಓದೀವಿ, ಉಪನಿಷತ್ ಓದೀವಿ, ಇವ್ರು ಶಾಸ್ತ್ರಿಗಳು, ಇವ್ರು ಪಂಡಿತರು ಅನ್ನೋಂಥ ಜನ ಏನಿಲ್ಲ ಇದ್ರಲ್ಲ, ಅಂಥವ್ರಿಗೆ ಮಕ್ಕದ ಮೇಲೆ ಹೊಡೆ ಹೆಂಗೆ ಫಾರಿನ್ ಅಮೇರಿಕದೊಳಗೆ ಹೋಗಿ ಅಮೇರಿಕದ ಯೂನಿವರ್ಸಿಟಿ ಒಳಗಡೆಗೆ ಪಿ ಎಚ್ ಡಿ ಮಾಡ್ಕೊಂಡು ಬಂದ ಮೊಟ್ಟ ಮೊದಲ ಮನುಷ್ಯ ಭಾರತದೊಳಗಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇಂಥ ಅಂಬೇಡ್ಕರ್. ಮತ್ತು ನಿಮಗೆ ವಿದೇಶದೊಳಗಡೆಗೆ ಇಂಗ್ಲೆಂಡ್ ಒಳಗಡೆಗೆ ಬಹಳ ದೊಡ್ಡ ಬುದ್ಧಿವಂತ ಒಬ್ಬ ಮನುಷ್ಯ ಇದ್ದ, ಬರ್ಟ್ರಾಂಡ್ ರಸ್ಸೆಲ್ ಅಂತ, ಓದೋರ್ಗೆ ಗೊತ್ತಿರ್ತದೆ. ಬರ್ಟ್ರಾಂಡ್ ರಸ್ಸೆಲ್ ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿಗಳ ಪೈಕಿ ಒಬ್ಬ ಮನುಷ್ಯ, ಬಹಳ ದೊಡ್ಡ ಚಿಂತಕ. ಅಂತ ದೊಡ್ಡ ಮನುಷ್ಯ 33-34 ವರ್ಷದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನು ಸ್ಟೂಡೆಂಟ್ ಅವಾಗ 34 ವರ್ಷ ಸುಮಾರು. ಈ ಹುಡುಗನ ಜೊತೆಗೆ ಡಿಸ್ಕಸ್ ಮಾಡೋಕ್ಕೆ ಅಪಾಯಿಂಟ್ ತಾನು ತೆಗೆದುಕೊಂಡು ಆ ಹುಡುಗರಿಗೆ ಕರೆ ಕಳಿಸ್ತಾರೆ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು, ನೀನು ಭಾಳ ಬುದ್ಧಿವಂತದಿ, ನನ್ನ ಥೀಸಿಸ್ ಹಿಂಗೈತಿ ಅಂಥೇಳಿ. ಅಂಥ ದೊಡ್ಡ ತತ್ವಜ್ಞಾನಿ 35 ವರ್ಷದ ಅಂಬೇಡ್ಕರ್ನ ಕರೆಸಿ ಚರ್ಚೆ ಮಾಡಿರುವಂಥ ಅಂಥ ದೊಡ್ಡ ಮೇಧಾವಿ ಆ ವಯಸ್ಸಿಗೆ. ಅಂಥ ಮನುಷ್ಯ ಭಾರತ ದೇಶಕ್ಕೆ ಬಂದು ಚೌಡಾರ್ ಕೆರೆ ಕೆರೆ ಹೋರಾಟ ಮಾಡಿ ನೀರು ಮುಟ್ಟಿರ್ತಾನಲ್ಲ, ಹೊಡೆದ್ರು ಬದಲು ಕೇಸ್ ಮಾಡಿದ್ರು ಅದಾಯ್ತು. ಇನ್ನೊಂದು ಕಡೆ ಏನಾಗತ್ತಪ್ಪ ಅಂತಂದ್ರೆ, ಈತ ಕೆರೆ ನೀರು ಮುಟ್ಟಿದ್ದಕ್ಕೆ ಕೆರೆ ನೀರು ಮೈಲಿಗಾಗ್ಯಾವು, ಕೆರೆ ನೀರು ಮೈಲಿಗಾಗ್ಯಾವು ಅಂತೇಳಿ ಶುದ್ಧಿ ಮಾಡಿದ್ರಂತೆ. ಗಂಗಮ್ಮ ಶುದ್ಧಿ ಮಾಡೋದು ಎಲ್ಲರೂ ಕೇಳಿರಿ, ಗಂಗವನ್ನ ಎಲ್ಲರಿಗೂ ಶುದ್ಧಿ ಮಾಡಕ್ಕೆ, ಹೌದಾ? ಹೌದಲ್ಲ, ಗಂಗವನ್ನ ಎಲ್ಲರಿಗೂ ಶುದ್ಧಿ ಮಾಡಕ್ಕೆ ಗಂಗವನ್ನು ಶುದ್ಧಿ ಮಾಡ್ತಾರೆ. ನೀವು ಇನ್ನು ಕೇಳ್ಬೇಕು, ಬಹಳ ಚಲೋ ಐತಿ. ಗಂಗವನ್ನ ಹೆಂಗ್ ಶುದ್ಧಿ ಮಾಡ್ತಾರ, ನೀರಿಗೆ ಹೆಂಗ್ ಶುದ್ಧಿ ಮಾಡ್ತಾರೆ ಕೆರೆ ನೀರಿಗೆ ಅಂತಂದ್ರೆ, ಕೆರೆ ನೀರು ಶುದ್ಧಿ ಮಾಡಕ್ಕೆ 108 ಗಡಿಗಿ, ದೊಡ್ಡ ದೊಡ್ಡ ಗಡಿಗಿ, 108 ಕುಂಭ ಅಂತ ಕರಿಬೇಕು ಅವ್ರಿಗೆ, ಅವ್ರ ಭಾಷೆಯೊಳಗೆ ಕುಂಭ, 108 ಕುಂಭದ ತುಂಬ. ನಮ್ಮ ಭಾಷೆಯೊಳಗೆ ಆಕಳುಚಿ ಅಂತೀವಿ, ಗೋತ ಅಂತೀವಿ, ಅವ್ರ ಗೋಮೂತ್ರ ಅಂತ ಕರಿಬೇಕು ಅವ್ರ ಗೋಮೂತ್ರ, ನಾವು ಆಕಳುಚಿ ಅಂತೀವಿ ಅಲ್ವಾ, ಗೋತ ಗೋತ ಅಂತೀವಿ. ಆದ್ರೂ ಸ್ವಲ್ಪ ನೈಸ್ ನೈಸ್ ಮಂದಿ ಗೋಮೂತ್ರ 108 ಗಡಿಗೆ ತುಂಬ ಗೋಮೂತ್ರ ತುಂಬಿ ಕೆರೆ ನೀರಿ ಸುರಿತಾರೆ ಕುಡಿಯ ನೀರಿ, ಅವಾಗ ಅದು ಶುದ್ಧ. 108 ಗಡಿಗೆ ತುಂಬಿ ಗೋಮೂತ್ರ ಕೆರೆ ನೀರಿಗೆ ಸುದೀವಿ ಸುರಿದ್ರೆ ಅದು ಶುದ್ಧ ಆತಂತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಮುಟ್ಟಿದ್ದಕ್ಕೆ ಮೈಲಿಗೆ ಆಯ್ತು. ಯಾರು ಮಾಡಿದ್ರಿ ಇದನ್ನ, ಯಾರು ಮಾಡಿದ್ರಿ? ಇವತ್ತು ಇದೇ ಜನ, ಅವತ್ತೇನು ಹಿಂಗೆ ಮಾಡಿದ್ರಲ್ಲ ಅವ್ರ ವಂಶಸ್ಥರೇ, ಅಂದರೆ ಅವ್ರ ವಿಚಾರದವರೇ,
ಇವತ್ತು ಎಲ್ಲ ಕಡೆ ಅಧಿಕಾರ ತಗೊಂಡು ಹೇಳ್ತಾರೆ ಬರೀ ನಾವು ನಿಮಗೆ ಸಮಾನತೆ ಕೊಡ್ತೀವಿ, ನೀವೆಲ್ಲ ಅಣ್ಣ ತಮ್ಮ ನಾವೆಲ್ಲ ಒಂದು ಅಂತ ಹೇಳ್ತಾರೆ. ನಾವೆಲ್ಲ ಒಂದು ಹೌದಪ್ಪ, ಸ್ವಲ್ಪ ನಿಮ್ಮ ಮನೆಗೆ ನಾನು ನಿಮ್ಮ ಮನೆ ಅಡುಗೆ ಮನೆಗೆ ಬಂದು ನಿಮ್ಮ ಪಡೆದಾಗಿನ ನೀರು ನಾನು ತುಂಬ್ಕೊಂಡು ಕುಡಿತೀನಪ್ಪ ಅಂತ ನೀವು ಯಾರು ಅಂದ್ರೆ ತಮ್ಮ ಹಿಂಗೆಲ್ಲ ಮಾತಾಡಬಾರ್ದು ನೀನು ಅಂತಾರಿಲ್ರಿ, ಅಂತಾರಿಲ್ಲ. ನಾವೆಲ್ಲ ಒಂದು, ನಾವೆಲ್ಲ ಬಂದು ಅಣ್ಣ ತಮ್ಮ ಬಂದು ಅಂತ ಕರೀತಾರೆ. ಹೌದಪ್ಪ ಕರೆಕ್ಟ್, ನಾವೆಲ್ಲ ಒಂದು ನಾವೆಲ್ಲ ಬಂದು ಅಂತಂದ್ಮೇಲೆ ನಾವೇನು ಕಳುಬಳಿ ಮಾಡ್ತೀವಿ ಅಂತ ಕೇಳೋದು ಬೇಡ, ಅದು ಮತ್ತದು ಭಾಳ ನೆತ್ತಿಗೆ ಇರ್ತೈತೆ. ಅದು ಸಂಬಂಧ ಬೆಳೆಸ್ತೀವಪ್ಪ ಅಂದ್ಬಿಟ್ರೆ ಸ್ವಲ್ಪ ನೆತ್ತಿಗೆ ಇರ್ತೈತೆ. ಅದು ಕೊಡತಣ್ಣ ವ್ಯವಹಾರ ಮಾಡೋಣಪ್ಪ ಅಂದ್ರೆ ನೆಚ್ಚಿಗೆ ಇರ್ತೈತೆ ಬಿಡ್ರಿ. ಅದು ಯಾಕಂದ್ರೆ ಸಿಟ್ಟಿ ಬರ್ತೈತೆ ಯಾರಿಗಾರ, ಏನು ನಮ್ಮ ಹೆಣ್ಣು ನಿಮಗೆ ಕೊಡ್ತೀವಪ್ಪ ನಿಮ್ಮ ಹೆಣ್ಣು ನಮಗೆ ಕೊಡ್ರಿ ಅಂತಂದ್ರೆ ಸ್ವಲ್ಪ ಸಿಟ್ಟಿನ ಮಾತಾಕೈತದ. ಹಂಗೆ ಯಾರು ಮಾತಾಡೋದು ಬೇಡ, ಈಗ ಸಿಂಪಲ್ ಆಗಿ ಮಾತಾಡೋಣ ಅವ್ರ ಜೊತೆಗೆ. ನಾವೆಲ್ಲ ಬಂದು ಅಂತ ಹೇಳ್ತಾರಲ್ಲ, ಏನು ಹೇಳೋಣ, ನಿಮ್ಮ ಅಡುಗೆ ಮನೆಗೆ ಬಂದು ನಾವು ನಿಮ್ಮ ಪಡೆದಾಗಿ ನೀರು ನಾವು ಸ್ವಲ್ಪ ಎತ್ಕೊಂಡು ಕುಡಿತೀವಪ್ಪ, ನಾವು ನೀವು ಒಂದ ಅಲ್ಲ. ಅಥವಾ ನಮ್ಮ ಮನೆಗೆ ಬರ್ರಿ, ನಮ್ಮ ಮನೆಯಾಗ ನಮ್ಮ ಪಡೆದಾಗಿ ನೀರು ನೀವು ಕುಡೀರಿ ಜೊತೆ ಕುಂತು ಉಣ್ಣಾನ ಅಂತ ಮಾತಾಡಿದ್ರೆ ಏನಂತಾರ ಇವರು? ಎಲೆಕ್ಷನ್ ಮಾಡೋಕ್ಕೆ, ಓಟ್ ತಗೊಳ್ಳೋದಕ್ಕೆ, ಮಕ್ಕಕ್ಕೆ ಮೂಗಿಗೆ ತುಪ್ಪ ಹಚ್ಚೋದಕ್ಕೆ, ಮೀಸಲಾತಿ ಕ್ಯಾನ್ಸಲ್ ಮಾಡೋದಕ್ಕೆ ಪ್ಲ್ಯಾನ್, ಮುಂದೆ ಮೀಸಲಾತಿ ಇರಬಾರ್ದು ಅದಕ್ಕೆ ಅದು ಕ್ಯಾನ್ಸಲ್ ಮಾಡೋದಕ್ಕಾಗಿ ಪ್ಲ್ಯಾನ್ ಮಾಡಿ ಇವ್ರಿಗೆಲ್ಲ ದಲಿತ ಮಂದಿನ ಮರಳು ಮಾಡ್ಕೊಳೋದಕ್ಕೆ ಇವ್ರು ಹೇಳಕತ್ತೆ ನಾವೆಲ್ಲ ಒಂದು ಅಂತಾರೆ. ಆದರೆ ಒಳಗಿನ ಒಳಗಡೆನೆ ಅಸ್ಪೃಶ್ಯತೆಯನ್ನು ಇನ್ನು ಜೀವಂತವಾಗಿ ಅಂತಿಮವಾಗಿ ನಮ್ಗೆ ಏನು ಬೇಕಾಗಿದೆ ಹೇಳಿ, ನಾವು ಯಾಕೆ ಇಷ್ಟು ಮಾತಾಡಕತ್ತೀವಿ? ಅಂಬೇಡ್ಕರ್ ಅವ್ರು ಏನು ಯೋಚನೆ ಮಾಡಿದ್ರು ಆ ಯೋಚನೆ ನಾವು ಮಾಡೋಕ್ಕಿದ್ರೆ ನಾವು ಇಲ್ಲಿ ಬಂದಿರೋದು. ನಮಗೇನು ಬೇಕಾಗಿದೆ? ನಾವು ಇವತ್ತಿಗೂ ಕೂಡ ಇಲ್ಲಿ ದೇಶದ ವಿದ್ಯಮಾನ ಅಂತೆ, ಅದಕ್ಕೆ ನಾನು ಮಾತಾಡ್ತಿದ್ದೀನಿ. ನಮ್ಗೆ ಯಾಕಂದ್ರೆ ಅಂಬೇಡ್ಕರ್ ಅವ್ರನ್ನ ಇಟ್ಕೊಂಡಾಗ ಯೋಚನೆ ಮಾಡಬೇಕಾಗಿದೆ. ಈ ದೇಶ ಏನು ದೇಶ ಅಂದರೆ ಏನು ಫಸ್ಟ್ ಹೇಳ, ಏನು ದೇಶ ಅಂದರೆ ಏನು? ದೇಶ ಅಂದರೆ ಬರೀ ಮಣ್ಣ, ದೇಶ ಅಂದರೆ ಬರೀ ಕಲ್ಲ, ದೇಶ ಅಂದರೆ ಬಾರ್ಡ್ರ, ಬರೀ ಬಾರ್ಡ್ರ ಲೈಕ್ ಅಲ್ಲ ಅವ್ರು ತೋರಿಸ್ತಾರಲ್ಲ, ದೇಶ ಅಂದರೆ ಬರೀ ಬಾರ್ಡರ. ದೇಶ ಅಂದರೆ ಏನು ಮ್ಯಾಪ? ದೇಶ ಅಂದರೆ ಮ್ಯಾಪ್ ಏನ್ರಿ, ಹಿಂಗೆ ಹಾಕಿದ್ದು ಭಾರತ್ ಮಾತಾ ಅಂತ ಅಂದ್ಬಿಡ್ತಾರೆ. ಬರೀ ಮ್ಯಾಪ್ ಏನಪ್ಪ ದೇಶ ಅಂದರೆ? ದೇಶ ಅಂದರೆ ಬರೀ ಮ್ಯಾಪ್ ಅಲ್ಲ, ದೇಶ ಅಂದರೆ ಕಲ್ಲಲ್ಲ ಮಣ್ಣಲ್ಲ, ದೇಶ ಅಂದರೆ ಬರೀ ಬಾರ್ಡರ್ ಅಲ್ಲ, ದೇಶ ಅಂದರೆ ಜನ. ದೇಶ ಅಂದರೆ ಜನ. ಈ ದೇಶದ ಜನ ಎಲ್ಲ ಚೆಂದಿರ್ಬೇಕು ರೀ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ನಾವು ಇಷ್ಟು ಹೊಟ್ಟು ಉರ್ಸ್ಕೊಂಡು ಯಾಕೆ ಮಾತಾಡಕತ್ತೀವಿ? ನಾವು ಹಿಂಗೆ ಮಾತಾಡಿದ್ರೆ ಕೂಡ ಕೆಲವ್ರಿಗೆ ಸಿಟ್ಟು ಬರ್ತೈತಿ, ಮತ್ತೆ ನಮ್ಮ ವಿರುದ್ಧ ಏನು ಮಾತಾಡ್ತಾರೆ? ಇವರು ಸಿಟ್ಟಚ್ಚ ಮಾತು ಮಾತಾಡಿದ್ರು, ಇವರು ಕಾನೂನು ಭಂಗ ಮಾಡಿದ್ರು, ಇವರು ಶಾಂತಿ ಭಂಗ ಮಾಡಿದ್ರು, ಇವರು ಪ್ರಚೋದನಕ್ಕಾಗಿ ನಾನು ಹಿಂಗೆ ಮಾತಾಡಿದ್ರೆ ಏನಿತ್ತು ಪ್ರಚೋದನಕ್ಕೆ? ನಾವು ಯಾಕೆ ಹಿಂಗೆ ಸಂಕಟದಿಂದ ಸಂಕಟ ಇದು ಅಷ್ಟೇ. ನಾವು ಸಿಟ್ಟು ಯಾಕೆ ಬರ್ತೈತೆ ಅಂದರೆ ಸಂಕಟದಿಂದ ಬರ್ತೈತೆ.